ವೀಕ್ಷಕರೇ ನಮಸ್ಕಾರ. ಕೃಷಿಯಲ್ಲಿ ದೈನಂದಿನ ಆಗುಹೋಗುಗಳನ್ನು ತಿಳಿಸುವಂತಹ ಫಾರ್ಮ್ ಟಿವಿಯ ಹೊಸ ಪ್ರಯತ್ನ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ವೇಣುಗಣಪತಿ. ಇದೀಗ ಮುಖ್ಯಾಂಶಗಳನ್ನು ನೋಡಿ ಬರೋಣ. ಹತ್ತಿ ಭತ್ತ ಸೇರಿ 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ICAR ಬಿಡುಗಡೆಗೊಳಿಸಿದ ಕಳೆನಾಶಕ ಸಹಿಷ್ಣು HT ಬಾಸ್ಮತಿ ತಳಿಗಳಿಗೆ ರೈತ ಮತ್ತು ವಿಜ್ಞಾನಿಗಳಿಂದ ವ್ಯಾಪಕ ವಿರೋಧ. ಕೃಷಿಯಲ್ಲಿ ಡ್ರೋನ್ ಬಳಕೆಗೆ DGCA ಮಾನ್ಯತೆ ಪಡೆದ ಸ್ಕ್ಯಾನ್ ಡ್ರೋನ್ ಕಂಪನಿ. ಭಾರತದ ಸೀಗಡಿಯ ರಫ್ತನ್ನು ಅಮೆರಿಕ ನಿಷೇಧಿಸಿ ಇವತ್ತಿಗೆ 5 ವರ್ಷ. ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋದ ರೈತರು. ಜೋರಾದ ಮಳೆ ತುಂಬಿದ ರಾಜ್ಯದ ಹಲವಾರು ಜಲಾಶಯಗಳು, ರೈತನ ಮುಖದಲ್ಲಿ ಸಂತಸ. ಕಪ್ಪು ಅರಿಶಿನವೆಂಬ ಮಹಾಸುಳ್ಳನ್ನು ನಂಬಿ ಮೋಸ ಹೋದ ಚನ್ನಗಿರಿ ರೈತರು. ಇದೀಗ ವಾರ್ತೆಗಳ ವಿವರ. ಹತ್ತಿ ಭತ್ತ ಸೇರಿ 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ಮುಂಗಾರು ಹಂಗಾಮಿನಲ್ಲಿ ಕೃಷಿ ಚಟುವಟಿಕೆಗಳು ಜೋರಾಗಿವೆ. ಈ ಸಂದರ್ಭದಲ್ಲಿ ಹತ್ತಿ ಭತ್ತ ರಾಗಿ ಸೇರಿ 14 ಬೆಳೆಗಳ MSP ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದಂತಹ ಶ್ರೀ ಅಶ್ವಿನಿ ವೈಷ್ಣವ್ ತಿಳಿಸಿದರು. 2018 ಉತ್ಪಾದನಾ ವೆಚ್ಚಕ್ಕಿಂತ 1.5 ಪಟ್ಟು ಹೆಚ್ಚಿನಷ್ಟು ಕನಿಷ್ಠ ಬೆಂಬಲ ಬೆಲೆ ಇರಬೇಕು ಎನ್ನುವ ನಿಯಮಾವಳಿಯನ್ನು ಸರ್ಕಾರ ತಂದಿತ್ತು. ಅದರಂತೆ ಉತ್ಪಾದನಾ ವೆಚ್ಚ ಅಂದರೆ ಬಿತ್ತನೆ ವೆಚ್ಚ, ಆಳಿನ ಖರ್ಚು, ಗೊಬ್ಬರ, ಕ್ರಿಮಿ ಕೀಟ ನಿರ್ವಹಣೆಗೆ ತಗಲುವ ಒಟ್ಟಾರೆ ವೆಚ್ಚವನ್ನು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರ್ಧರಿಸಲಾಗುತ್ತದೆ. ಒಟ್ಟಾರೆ ಕೃಷಿಗೆ ತಗಲುವ ಖರ್ಚು ಹೆಚ್ಚಾಗಿದ್ದನ್ನು ಗುರುತಿಸಿ ರೈತರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಇದೀಗ 14 ಬೆಳೆಗಳ MSP ಹೆಚ್ಚಳಕ್ಕೆ ಮುಂದಾಗಿದೆ. ಸರ್ಕಾರದ ಪರಿಷ್ಕೃತ ದರದಂತೆ ಭತ್ತದ ಕನಿಷ್ಠ ಬೆಂಬಲ ಬೆಲೆ KGಗೆ 117 ರೂಪಾಯಿಯಷ್ಟು, ಹೈಬ್ರಿಡ್ ಜೋಳ 191 ರೂಪಾಯಿಯಷ್ಟು, ಸಾಮಾನ್ಯ ಜೋಳ 196 ರೂಪಾಯಿ, ಸಜ್ಜೆ 125 ರೂಪಾಯಿ, ರಾಗಿ 444 ರೂಪಾಯಿ, ಮೆಕ್ಕೆಜೋಳ 135 ರೂಪಾಯಿ, ತೊಗರಿ 550 ರೂಪಾಯಿ, ಹೆಸರು 124 ರೂಪಾಯಿ, ಉದ್ದು 450 ರೂಪಾಯಿ, ಶೇಂಗಾ 406 ರೂಪಾಯಿ, ಸೂರ್ಯಕಾಂತಿ 520 ರೂಪಾಯಿ, ಸೋಯಾಬೀನ್ 292 ರೂಪಾಯಿ, ಎಳ್ಳು 632 ರೂಪಾಯಿ, ಹುಚ್ಚೆಳ್ಳು 983 ರೂಪಾಯಿ ಹಾಗೂ ಹತ್ತಿಯ ಬೆಂಬಲ ಬೆಲೆ 501 ರೂಪಾಯಿಯಷ್ಟು ಹೆಚ್ಚಾಗಿದೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವಂತೆ ಒತ್ತಾಯಿಸಿ ದೇಶದಾದ್ಯಂತ ವ್ಯಾಪಕವಾದ ಪ್ರತಿಭಟನೆಗಳು ನಡೆದಿದ್ದವು. ಈ ವಿಷಯದ ಕುರಿತಂತೆ ಸರ್ಕಾರದ ನಿಲುವೇನು ಎನ್ನುವುದು ಇನ್ನೂ ಅಸ್ಪಷ್ಟವಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಏರಿಸಿದ್ದನ್ನು ಖುಷಿಯಿಂದಲೇ ಸ್ವೀಕರಿಸಿದ ರೈತರು MSPಗೆ ಕಾನೂನು ಖಾತರಿ, ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆಯ ವಿಸ್ತರಣೆ ಮುಂತಾದ ವಿಷಯದ ಕುರಿತು ಸರ್ಕಾರ ಯೋಚಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ICAR ಬಿಡುಗಡೆಗೊಳಿಸಿದ ಕಳೆನಾಶಕ ಸಹಿಷ್ಣು HT ಬಾಸ್ಮತಿ ತಳಿಗಳಿಗೆ ರೈತ ಮತ್ತು ವಿಜ್ಞಾನಿಗಳಿಂದ ವ್ಯಾಪಕ ವಿರೋಧ. DSR ಡೈರೆಕ್ಟ್ ಸೀಡೆಡ್ ರೈಸ್ ಅಥವಾ ನೇರವಾಗಿ ಭತ್ತದ ಬೀಜ ಬಿತ್ತುವ ಪದ್ಧತಿಗೆ ಸಹಕಾರಿಯಾಗಲೆಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICARನವರು ಈ ವರ್ಷದ ಪ್ರಾರಂಭದಲ್ಲಿ ಭತ್ತದ ALS ಧಾತುವನ್ನು ಮ್ಯೂಟೇಟ್ ಅಥವಾ ರೂಪಾಂತರಗೊಳಿಸಿ ರೋಬಿನೋ ವೀಡ್ ಎಂದೇ ಪ್ರಸಿದ್ಧಿಯಾಗಿರುವ ಬಾಸ್ಮತಿ 1979, ಬಾಸ್ಮತಿ 1985 ಎನ್ನುವ ಎರಡು ಕಳೆನಾಶಕ ಸಹಿಷ್ಣು ತಳಿಗಳನ್ನು ಬಿಡುಗಡೆಗೊಳಿಸಿದ್ದರು. ಆದರೆ ಈಗ ಈ ತಳಿಗಳ ಬಗ್ಗೆ ರೈತರಿಂದ ಮತ್ತು ಹಲವಾರು ಕೃಷಿ ವಿಜ್ಞಾನಿಗಳಿಂದ ವ್ಯಾಪಕವಾದ ವಿರೋಧ ವ್ಯಕ್ತವಾಗುತ್ತಿದೆ. ಭತ್ತದಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಭತ್ತದ ಬೀಜವನ್ನು ನೇರವಾಗಿ ಹೊಲದಲ್ಲೇ ಬಿತ್ತುವ ಪದ್ಧತಿಯನ್ನು ಜಾರಿಗೆ ತರಲಾಗಿತ್ತು. ಈ ಪದ್ಧತಿಯಲ್ಲಿ ಭತ್ತದ ಗೆದ್ದೆಯಲ್ಲಿ ನೀರು ನಿಲ್ಲಿಸುವ ಬದಲು ಬೆಳೆಯಲು ಎಷ್ಟು ಬೇಕೋ ಅಷ್ಟೇ ನೀರನ್ನು ಕೊಡಲಾಗುತ್ತದೆ. ಈ ಸಂದರ್ಭದಲ್ಲಿ ಭತ್ತದಲ್ಲಿ ಕಳೆ ನಿಯಂತ್ರಣ ಕಷ್ಟ. ಇಮೆಜತಾಫೈರ್ ಸಿಂಪಡಿಸುವುದರ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಆದರೆ ಬೇಳೆಕಾಳು ಬೆಳೆಗಳಲ್ಲಿ ಶಿಫಾರಸ್ಸು ಮಾಡುವ ಇಮೆಜತಾಫೈರ್ ಸಿಂಪಡಣೆ
ಭತ್ತದಲ್ಲಿ ಯೋಗ್ಯವಲ್ಲ. ಡಿಎಸ್ಆರ್ ಪದ್ಧತಿಯಲ್ಲಿ ಭತ್ತದಲ್ಲಿ ಕಳೆ ನಿರ್ವಹಣೆಗೆ ಸಹಕಾರಿಯಾಗಲೆಂದು ಇಮಜೆತಾಫೈರ್ ಸಹಿಷ್ಣು ತಳಿಗಳನ್ನು ICAR ಮೇ 2024 ಅಂತ್ಯದಲ್ಲಿ ಬಿಡುಗಡೆಗೊಳಿಸಿತ್ತು. ಈ ತಳಿಗಳು ಬಳಕೆಗೆ ಬಂದರೆ ಮಾರುಕಟ್ಟೆಯಲ್ಲಿ ಏಕಸಾಮ್ಯತೆ ಉಂಟಾಗಲಿದೆ. ಜೊತೆಗೆ ಈ ತಳಿಗಳನ್ನು ಪದೇ ಪದೇ ಬಳಸಿ ಒಂದೇ ರೀತಿಯ ಕಳೆನಾಶಕವನ್ನು ಸಿಂಪಡಿಸುವುದರಿಂದ ಕಳೆಗಳಿಗೆ ಕಳೆನಾಶಕ ನಿರೋಧಕತೆಯು ಕೂಡ ಬರಬಹುದು ಎನ್ನುವುದು ಹಲವಾರು ವಿಜ್ಞಾನಿಗಳ ವಾದ. ಬಿಟಿ ಹತ್ತಿಗೆ ಗುಲಾಬಿ ಕಾಯಿ ಕೊರಕ ನಿರೋಧಕತೆಯನ್ನು ಬೆಳೆಸಿಕೊಂಡಿರುವುದು ನಮ್ಮ ಕಣ್ಣ ಮುಂದಿರುವ ಸತ್ಯ. ಡಿಎಸ್ಆರ್ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುವಾಗ ಬಿತ್ತನೆಯನ್ನು ಆದಷ್ಟು ಬೇಗ, ಅಂದರೆ ಮೇ 15 ಜೂನ್ 10 ಒಳಗಾಗಿ ಮಾಡುವುದರಿಂದ ಆರಂಭಿಕ ಹಂತದಲ್ಲಿ ಕಳೆ ನಿರ್ವಹಣೆಯನ್ನು ಮಾಡಬಹುದು. ಜೊತೆಗೆ ನೇರ ಬಿತ್ತಿದ ಭತ್ತದಲ್ಲಿ ಬಿತ್ತನೆಯಾಗಿ 20 ಮತ್ತು 40 ದಿನಗಳ ನಂತರ ಕೈಕಳೆ ಮಾಡುವುದು ಇಮಜೆತಾಫೈರ್ ಸಿಂಪಡಣೆಗಿಂತಲೂ ಹೆಚ್ಚು ಸಹಕಾರಿ. ಅಕಸ್ಮಾತ್ ಕೈಕಳೆ ಮಾಡಲು ಆಳಿನ ಸಮಸ್ಯೆ ಇದ್ದಲ್ಲಿ ರೈತರು ಈಗಾಗಲೇ ಬಳಸುತ್ತಿರುವಂತಹ ಕಳೆನಾಶಕವಾದ ಪೆಂಡಿಮಿಥಾಲಿನ್ ಅನ್ನು ಕೂಡ ಬಳಸಬಹುದು. ಇಮಜೆತಾಫೈರ್ ಬಳಸುವ ಬದಲಿಗೆ ಇಷ್ಟೆಲ್ಲ ಪರ್ಯಾಯವಿದೆ. ಜೊತೆಗೆ ಇಮಜೆತಾಫೈರ್ ಎಲ್ಲ ರೀತಿಯ ಕಳೆಗಳನ್ನು ಸಾಯಿಸುವುದಿಲ್ಲ ಎನ್ನುವುದು ರೈತರ ವಾದ. ನೀರುಳಿತಾಯಕ್ಕೆಂದು ಪರಿಚಯಿಸಿದ DSR ಮತ್ತು SRI ಪದ್ಧತಿಗಳಲ್ಲಿ ಕಳೆಗಳ ಸಮಸ್ಯೆ ಇದೆ. ಇವುಗಳನ್ನು ಹೋಗಲಾಡಿಸಲು ಮೂಲ ಧಾತುವನ್ನು ರೂಪಾಂತರಗೊಳಿಸಿದ ಕಳೆನಾಶಕ ಸಹಿಷ್ಣು ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಆದರೆ ಆರ್ಥಿಕವಾಗಿ ಮತ್ತು ಪರಿಸರದ ಮೇಲೆ ಹೊರೆಯಾಗಲಿದೆ ಎನ್ನುವ ಕಾರಣದಿಂದ HT ಬಾಸುಮತಿ ತಳಿಗಳ ಬಗ್ಗೆ ವಿಜ್ಞಾನಿಗಳ ಮತ್ತು ರೈತರ ವಲಯದಿಂದ ವ್ಯಾಪಕವಾದ ವಿರೋಧ ವ್ಯಕ್ತವಾಗುತ್ತಿದೆ. ಇದರಿಂದ ಭತ್ತದ ಬೆಳೆಗಾರರಿಗೆ ಬಹಳಷ್ಟು ತಲೆನೋವಾಗಿದೆ. ಕೃಷಿಯಲ್ಲಿ ಡ್ರೋನ್ ಬಳಕೆಗೆ DGCA ಮಾನ್ಯತೆ ಪಡೆದ ಸ್ಕ್ಯಾನ್ ಡ್ರೋನ್ ಕಂಪನಿ. ಭಾರತೀಯ ಮೂಲದ ಸ್ಕ್ಯಾನ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಕೃಷಿಯಲ್ಲಿ ಡ್ರೋನ್ ಬಳಸಲು ಮಾನ್ಯತಾ ಸರ್ಟಿಫಿಕೇಟ್ ಅನ್ನು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ಅವರಿಂದ ಪಡೆದುಕೊಂಡಿದೆ. ಕೃಷಿಯಲ್ಲಿ ಸಿಂಪಡಣೆಗೆ ಮತ್ತು ಬೆಳೆ ಪರೀಕ್ಷೆಗೆ ಇವು ಸಹಕಾರಿಯಾಗಲಿದೆ. ಸ್ಕ್ಯಾನ್ ಡ್ರೋನ್ ಕಂಪನಿಯು ಕಳೆದ ಕೆಲ ವರ್ಷಗಳಿಂದ ಪೂರ್ತಿಯಾಗಿ ಭಾರತದಲ್ಲೇ ತಯಾರು ಮಾಡಿದ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಿತ್ತು. ಇದೀಗ SNDAG 010QX8 ಮಾದರಿಗೆ DGCAಯಿಂದ ಮಾನ್ಯತೆ ಸಿಕ್ಕಿರುವುದು ಕೃಷಿಯಲ್ಲೂ ಸಹ ಮೇಕ್ ಇನ್ ಇಂಡಿಯಾಗೆ ಹೊಸ ಆಯಾಮ ದೊರೆತಂತಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಕ್ಯಾನ್ ಡ್ರೋನ್ನ ಪಾಲಕ ಕಂಪನಿ ಮೆಗಲಾನಿಕ್ ಕ್ಲೌಡ್ನ ನಿರ್ದೇಶಕರಾದ ಜೋಸೆಫ್ ಸುಧೀರ್ ರೆಡ್ಡಿ ಅವರು, ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲೂ ಸಹ ಕೃಷಿ ವೇಗವಾಗಿ ಮುಂದುವರಿಯುತ್ತಿದ್ದು ರೈತರು ಸಹ ಬಹು ಉತ್ಸುಕರಾಗಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳತೊಡಗಿದ್ದಾರೆ. ಕೃಷಿಯಲ್ಲಿ ಈ ಆಧುನಿಕ ಕ್ರಾಂತಿಗೆ ಸ್ಕ್ಯಾನ್ ಡ್ರೋನ್ ಕೂಡ ಸಹಾಯ ಮಾಡುತ್ತಿರುವುದು ನಮಗೆ ಬಹಳ ಹೆಮ್ಮೆ ತರುವ ವಿಷಯವಾಗಿದೆ ಎಂದರು. ಭಾರತೀಯ ಸಿಗಡಿ ರಫ್ತನ್ನು ಅಮೆರಿಕ ನಿಷೇಧಿಸಿ ಇವತ್ತಿಗೆ 5 ವರ್ಷ. ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋದ ರೈತರು. ಕೇರಳ ಮುಂತಾದ ಕಡೆ ಸಮುದ್ರದಿಂದ ಸೀಗಡಿಯನ್ನು ಹಿಡಿದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರುವುದು ಹಾಗೂ ವಿದೇಶಗಳಿಗೆ ರಫ್ತು ಮಾಡುವುದು ಹಲವಾರು ವರ್ಷಗಳಿಂದ ನಡೆದು ಬಂದಂತಹ ಸಂಪ್ರದಾಯ. ವಿದೇಶಿ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ನೈಸರ್ಗಿಕವಾಗಿ ಸಿಗುವ ಸೀಗಡಿಗೆ ಒಳ್ಳೆಯ ಬೇಡಿಕೆ ಇದೆ. ಅದರಲ್ಲೂ ಅಮೆರಿಕಾಗೆ ಹೆಚ್ಚಿನ ಮಟ್ಟದಲ್ಲಿ ಸೀಗಡಿಯನ್ನು ರಫ್ತು ಮಾಡಲಾಗುತ್ತಿತ್ತು. ಆದರೆ ಭಾರತದ ರೈತರು ಮೀನು ಬಲೆಯಲ್ಲಿ TED ಅಂದರೆ ಟರ್ಟಲ್ ಎಕ್ಸ್ಕ್ಲೂಡರ್ ಡಿವೈಸ್ ಅನ್ನು ಬಳಸುತ್ತಿಲ್ಲ ಎನ್ನುವ ಕಾರಣದಿಂದ ಅಮೆರಿಕ ಭಾರತದ ಸೀಗಡಿಯ ಆಮದನ್ನು 2019 ನಿಷೇಧಿಸಿತ್ತು. ಟರ್ಟಲ್ ಎಕ್ಸ್ಕ್ಲೂಡರ್ ಡಿವೈಸ್ ಅಂದರೆ ಮೀನ ಬಲೆಯೊಳಗೆ ಆಮೆ ಸಿಲುಕಿಕೊಂಡರೆ ಅದು ಹೊರಗೆ ಬರಲು ಸಹಾಯ ಮಾಡುವ ಒಂದು ಚಿಕ್ಕ ಮಾರ್ಪಾಡು. ಈ ರೀತಿ ಮಾರ್ಪಾಡು ಇರುವ ಬಲೆಗಳನ್ನೇ ಮೀನುಗಾರರು ಬಳಸಬೇಕು ಎನ್ನುವುದು ಕಾನೂನು. ನಶಿಸುತ್ತಿರುವ ಆಮೆಗಳ ರಕ್ಷಣೆಗೆ ಇದು ಬಹು ಸಹಕಾರಿ. ಆದರೆ ಭಾರತದ ಮೀನುಗಾರರಿಗೆ ಇದರ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ. ಭಾರತದಲ್ಲೂ ಸಹ TED ಬಳಕೆಗೆ ತರಬೇಕೆಂದು ಅಮೆರಿಕ ಜೊತೆಗೆ ಮುಂತಾದ ರಾಷ್ಟ್ರಗಳು ತಾಕೀತು ಮಾಡಿದ್ದವು. ನಮ್ಮ ಮೀನುಗಾರರಿಗೆ ಈ ವಿಷಯದ ಕುರಿತು ಅರಿವು ಜಾಗೃತಿ ಮೂಡಿಸಲು ಭಾರತ ಸರ್ಕಾರವು ವಿಫಲವಾಗಿತ್ತು. ಈ ಎಲ್ಲ ಕಾರಣಗಳಿಂದ ಹಲವಾರು ಎಚ್ಚರಿಕೆಗಳ ನಂತರ ಭಾರತೀಯ ಸೀಗಡಿಯ ಆಮದನ್ನು 2019 ಅಮೆರಿಕ ಸ್ಥಗಿತಗೊಳಿಸಿತ್ತು.
ಭಾರತದ ದಕ್ಷಿಣ ಭಾಗದ ಸಮುದ್ರದಲ್ಲಿ ಆಮೆಗಳು ಅಷ್ಟಾಗಿ ಕಂಡುಬರುವುದಿಲ್ಲ. ಜೊತೆಗೆ ಆಮೆಗಳು ಸಂತಾನೋತ್ಪತ್ತಿ ಮಾಡುವ ಸಂದರ್ಭದಲ್ಲಿ ಮೀನುಗಾರಿಕೆಯನ್ನು ನಿಲ್ಲಿಸುವುದು, ಮೀನುಗಾರರಿಗೆ TED ಬಳಕೆ ಮತ್ತು ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ CADA ಕೋಸ್ಟಲ್ ಏರಿಯಾ ಡೆವಲಪ್ಮೆಂಟ್ ಏಜೆನ್ಸಿ ಕೇರಳದವರು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಮೀನುಗಾರರೆಲ್ಲರೂ ಸಹ TED ಬಳಸುತ್ತಿದ್ದಾರೆ. ಆದ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಧ್ಯಪ್ರವೇಶಿಸಿ ಸಿಗಡಿಯ ರಫ್ತಿಗೆ ಅವಕಾಶ ಮಾಡಿಕೊಡಬೇಕೆಂದು ಕೇರಳದ ರೈತರು ಕೇಳಿಕೊಂಡಿದ್ದಾರೆ. ಜೋರಾದ ಮಳೆ ತುಂಬಿದ ರಾಜ್ಯದ ಹಲವಾರು ಜಲಾಶಯಗಳು, ರೈತನ ಮುಖದಲ್ಲಿ ಸಂತಸ. ರಾಜ್ಯದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಮಳೆಯಾಗಿದ್ದು ರಾಜ್ಯದ 14 ಮುಖ್ಯ ಜಲಾಶಯಗಳು ತುಂಬುವ ಹಂತದಲ್ಲಿದೆ. ಹಿಂದಿನ ವರ್ಷ ಮಳೆಯಿಲ್ಲದೆ ಚಿಂತಿತರಾಗಿದ್ದ ರೈತರಿಗೆ ಇದು ಒಳ್ಳೆಯ ಸುದ್ದಿ ಎಂದೆನಿಸಿದೆ. ಕೃಷ್ಣಾ ನದಿಗೆ ಅಡ್ಡವಾಗಿ ಕಟ್ಟಲಾಗಿರುವ ಉತ್ತರ ಕರ್ನಾಟಕದ ಮುಖ್ಯ ಅಣೆಕಟ್ಟಾಗಿರುವ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದ್ದು ಸದ್ಯಕ್ಕೆ ನೀರಿನ ಒಳಹರಿವು 3,02,660 ಕ್ಯೂಸೆಕ್ ಇದ್ದರೆ ನೀರಿನ ಹೊರಹರಿವು 2,06,607 ಕ್ಯೂಸೆಕ್ನಷ್ಟಿದೆ. ಇನ್ನು ದಕ್ಷಿಣ ಕರ್ನಾಟಕದ ಜೀವನದಿ ಕಾವೇರಿಗೆ ಅಡ್ಡವಾಗಿ ಕಟ್ಟಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಸಹ ಇನ್ನೇನು ಭರ್ತಿಯಾಗಲಿದ್ದು ಕಾವೇರಿ ಉಗಮಸ್ಥಾನ ಕೊಡಗಿನಲ್ಲಿ ಒಳ್ಳೆಯ ಮಳೆ ಇರುವ ಕಾರಣ ನೀರಿನ ಒಳಹರಿವು 25,933 ಕ್ಯೂಸೆಕ್ನಷ್ಟಿದೆ. ಹೊರಹರಿವು ಸುಮಾರು 2,289 ಕ್ಯೂಸೆಕ್ನಷ್ಟಿದೆ. ಇದಲ್ಲದೆ ಕರ್ನಾಟಕದ ಇತರ ಪ್ರಮುಖ ಅಣೆಕಟ್ಟುಗಳಾಗಿರುವಂತಹ ತುಂಗಾ ಅಣೆಕಟ್ಟು, ನಾರಾಯಣಪುರ, ಹೊಸಪೇಟೆ, ಲಿಂಗನಮಕ್ಕಿ ಅಣೆಕಟ್ಟು, ಕಬಿನಿ ಜಲಾಶಯದಲ್ಲೂ ಸಹ ನೀರು ಬಹುವೇಗವಾಗಿ ಸಂಗ್ರಹವಾಗುತ್ತಿದ್ದು ಇದೇ ರೀತಿ ಮಳೆಯಾದರೆ ಇನ್ನು ಕೆಲವೇ ವಾರಗಳಲ್ಲಿ ಅಣೆಕಟ್ಟು ತುಂಬಿ ಕಾಲುವೆಗಳಲ್ಲಿ ನೀರು ಹರಿದು ಕೃಷಿಗೆ ಸಹಕಾರಿಯಾಗಲಿದೆ. ಕಪ್ಪು ಅರಿಶಿನವೆಂಬ ಮಹಾಸುಳ್ಳನ್ನು ನಂಬಿ ಮೋಸ ಹೋದ ಚನ್ನಗಿರಿ ರೈತರು. ಸೂಕ್ತ ಮಾರುಕಟ್ಟೆ ಇಲ್ಲದೆ ಯಾವುದೋ ಖಾಸಗಿ ಕಂಪನಿಯವರು ಹೇಳಿದ ಮಾತನ್ನು ಕೇಳಿ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಕಪ್ಪು ಅರಿಶಿನ ಬೆಳೆದು ಮೋಸ ಹೋದ ಕಾರಗಿನೂರಿನ ಹಲವಾರು ರೈತರು ಮುಂದೇನು ಮಾಡಬೇಕೆಂದು ತೋಚದ ಸ್ಥಿತಿಯಲ್ಲಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಕಪ್ಪು ಅರಿಶಿನ ಬೆಳೆದರೆ ಆಯುರ್ವೇದಕ್ಕೆ ಔಷಧಿಯಾಗಿ ಬಳಕೆಯಾಗುತ್ತದೆ, ಬಿತ್ತನೆ ಬೀಜವನ್ನು ನಾವೇ ನೀಡುತ್ತೇವೆ, ಅದಾದ ಮೇಲೆ ನೀವು ಬೆಳೆದ ಬೆಳೆಯನ್ನು ಸಹ ಸೂಕ್ತ ಬೆಲೆಗೆ ನಾವೇ ತೆಗೆದುಕೊಳ್ಳುತ್ತೇವೆ ಎಂದು ರಾಜಸ್ಥಾನ ಮೂಲದ ಯಾವುದೋ ಕಂಪನಿಯವರು ಕಾರಗೂರಿನ ಹಲವಾರು ರೈತರಿಗೆ ವಂಚಿಸಿ ಪರಾರಿಯಾಗಿದ್ದಾರೆ. ಕಪ್ಪು ಅರಿಶಿನದ ಬಿತ್ತನೆ ಬೀಜಕ್ಕೆ KGಗೆ ಕೇವಲ 40-50 ರೂಪಾಯಿ ಇದೆ. ಆದರೆ ರಾಜಸ್ಥಾನದ ವಂಚಕರು KGಗೆ ಸುಮಾರು 800 ರೂಪಾಯಿಯಂತೆ ಬೀಜವನ್ನು ಮಾರಿದ್ದಾರೆ. ಬೀಜ ಕೊಡಬೇಕಾದರೆ ಖರೀದಿ ಒಪ್ಪಂದದ ಕರಾರನ್ನು ಸಹ ರೈತರೊಂದಿಗೆ ಮಾಡಿಕೊಂಡಿದ್ದರು. ಆದರೆ ಈಗ ಅರಿಶಿನ ಕಟಾವಾಗುವ ಸಮಯದಲ್ಲಿ ಸದ್ದಿಲ್ಲದೆ ಪರಾರಿಯಾಗಿದ್ದು ಹೊರಗಡೆ ಸಹ ಕಪ್ಪು ಅರಿಶಿನಕ್ಕೆ ಮಾರುಕಟ್ಟೆ ಇಲ್ಲದೆ ಬೆಳೆದ ಬೆಳೆಯನ್ನು ತೆಗೆದುಹಾಕುವುದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲದಂತಾಗಿದೆ. ಲಕ್ಷಗಟ್ಟಲೆ ಬಂಡವಾಳ ಹೂಡಿ ಬೆಳೆದ ಕಪ್ಪು ಅರಿಶಿನ ಹೊಲದಲ್ಲೇ ಒಣಗುತ್ತಿದ್ದು ಹಾಕಿದ್ದ ಅರಿಶಿನವನ್ನು ಬೆಳೆ ಮಾಡಿದ್ದ ರೈತರನ್ನು ಸಹ ಯಾರೂ ಕೇಳದಂತಾಗಿದೆ. ಇವಷ್ಟು ಇವತ್ತಿನ ಸುದ್ದಿಯಾಗಿತ್ತು. ಪ್ರತಿದಿನ ಕೃಷಿಯ ಆಗುಹೋಗುಗಳನ್ನು Farm TVಯಲ್ಲಿ ಕೃಷಿ ವಾರ್ತೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಲೇ ಇರುತ್ತೇವೆ. ಇನ್ನಷ್ಟು ಕೃಷಿ ಕುರಿತಾದ ಕಾರ್ಯಕ್ರಮಗಳನ್ನು ವೀಕ್ಷಿಸಲು Farm TVಯನ್ನು ಹಾಕಿಕೊಳ್ಳಿ. ನಮಸ್ಕಾರ.